ದೇವಸ್ಥಾನ ಗೋಡೆಯ ಮೇಲೆ ಎಚ್ಐವಿ ಸೋಂಕಿನ ಅರಿವು ಮಾಹಿತಿಯನ್ನ ಬರಸಿದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಹ ಘಟನೆ ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿರುವಂತದ್ದು. ಸದ್ಯ ಚಿಂತಾಮಣಿ ತಾಲೂಕಿನ ಕೋನಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೊಹಮ್ಮದ್ಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು. ಅಂದಹಾಗೆ ಚಿಂತಾಮಣಿ ತಾಲೂಕಿನ ಕೋನಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಈ ಮೊಹಮ್ಮದ್ಪುರ ಗ್ರಾಮದಲ್ಲಿ ಸುಮಾರು ದಶಕಗಳಿಂದ ನೆಲೆಸಿರುವ ಪಂಚಮುಖಿ ಆಂಜನೇಯ ದೇವಸ್ಥಾನ ಗ್ರಾಮಸ್ಥರಿಗೆ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸಾಕಷ್ಟು ಹೆಸರುವಾಸಿಯಾಗಿದ್ದು ಪೂಜೆ ಪುರಸ್ಕಾರಗಳು ನಡೆಯುತ್ತಿವೆ. ಆದರೆ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಎನ್ಜಿಒ ಸಂಸ್ಥೆಯೊಂದು ಎಚ್ಐವಿ ಸೋಂಕಿನ ಬಗ್ಗೆ ಅರಿವು ಮೂಡಿಸುವ ಮಾಹಿತಿಯನ್ನ ದೇವಸ್ಥಾನದ ಗೋಡೆಯ ಮೇಲೆ ಬರೆದಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಸದ್ಯ ಇದೇ ವಿಚಾರವನ್ನ ಗ್ರಾಮ ಪಂಚಾಯತ್ ಅಧಿಕಾರಿಗಳ ಬಳಿ ಪ್ರಶ್ನಿಸಿದ ವೇಳೆ ಉಡಾಪೆ ಉತ್ತರಗಳನ್ನ ನೀಡಿದ್ದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಇದಲ್ಲದೆ ಕೂಡಲೇ ದೇವಸ್ಥಾನದ ಗೋಡೆಯ ಮೇಲೆ ಇರುವಂತಹ ಬರವಣಿಗೆಯನ್ನ ತೆರವುಗೊಳಿಸುವಂತೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್, ನಮ್ಮ ಹೆಸರು ಮಂಜುನಾಥ್ ಅಂತ. ನಮ್ಮದು ಮೊಹಮ್ಮದ್ಪುರ ಗ್ರಾಮ. ಈ ಗ್ರಾಮದಲ್ಲಿ ಸುಮಾರು ಅಂದರೆ ಒಂದು 60-70 ವರ್ಷದಿಂದ ಇಲ್ಲಿ ದೇವಸ್ಥಾನ, ಆ ಕಾಲದಿಂದ ದೇವಸ್ಥಾನ ಇದೆ, ಆಂಜನೇಯ ಸ್ವಾಮಿ ದೇವಸ್ಥಾನ ಆ ಕಾಲದಿಂದ. ಬಟ್ ನಿನ್ನೆಯಿಂದ ಏನಾಗಿದೆ ಅಂದರೆ, ನಮ್ಮ ಪಂಚಾಯತಿ ಬಂದು ಕೋನಪಲ್ಲಿ ಪಂಚಾಯಿತಿ, ಕೋನಪಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಏನು ಮಾಡಿದ್ದಾರೆ, ಈ ದೇವಸ್ಥಾನದ ಗೋಡೆಗೆ ಒಂದು ಎಚ್ಐವಿ ಬಗ್ಗೆ ಅರಿವು ಮೂಡಿಸಲು ಅವ್ರು ಬಂದಿದ್ದಾರೆ. ಎನ್ಜಿಒ ಆಫೀಸ್ ಕಡೆಯಿಂದ ಅವ್ರು ಬಂದಿದ್ದರೆ ಪಂಚಾಯತಿ ಕಡೆಯಿಂದ ನಮ್ಮ ಮೆಂಬರು ವೆಂಕಟೇಶಪ್ಪ ಅಂತೇಳಿ ಅವ್ರ ಗಮನಕ್ಕೂ ತರದಿರ, ಯಾರಿಗೂ ಹೇಳಿದಿರ, ಬಂದು ಇಲ್ಲಿ ದೇವಸ್ಥಾನ ಗೋಡೆ ಮೇಲೆ ಈ ರೀತಿ ಎಚ್ಐವಿ ಬಗ್ಗೆ ಬರೆದು ಬಿಟ್ಟು ಹೋಗಿದ್ದಾರೆ. ಇದ್ರ ಬಗ್ಗೆ ನಾವು ಮತ್ತು ನಮ್ಮ ಮೆಂಬರ್ ಅಂತ ವೆಂಕಟೇಶಪ್ಪ ಅವರು ಕೇಳಿದಕ್ಕೆ, ಏನು ಮೇಡಮ್ ಇಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರಲ್ಲ, ಯಾಕೆ ಇಲ್ಲಿ ಪರ್ಮಿಷನ್ ಕೊಟ್ಟು ದೇವಸ್ಥಾನ ಮೇಲೆ ಈ ರೀತಿ ಮಾಡ್ಬೋದಾ ಮೇಡಮ್ ಅನ್ನೋ ಕೇಳಿದಕ್ಕೆ, ಅವ್ರು ಹಣ ಬರೆದು ಬಿಟ್ಟಿದ್ದಾರೆ, ಇಲ್ಲಿ ಬಿಡಿ, ಅದೇನು ಕೆಟ್ಟದೇನಲ್ಲ ಒಳ್ಳೇದಲ್ವಾ ಅಂತ ಅವ್ರ ರೀತಿ ಈ ರೀತಿ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನಾವು ಇದನ್ನು ಶೀಘ್ರದಲ್ಲಿ ಇದನ್ನು ಇದ್ರ ಬಗ್ಗೆ ಸ್ವಲ್ಪ ನಮ್ಮ ಚಿಂತಾಮಣಿ ತಾಲೂಕು ಅಂತ ಇಒ ಸಾಹೇಬ್ರು ಮತ್ತು ತಹಸೀಲ್ದಾರ್ ಸಾಹೇಬ್ ಗಮನಕ್ಕೆ ತಂದು ಅವ್ರ ಮೇಲೆ ಶೀಘ್ರ ಕ್ರಮ ತಗೊಂಡು ಇದ್ರ ಬಗ್ಗೆ ಮುಂದಿನ ಕ್ರಮ ಕೈಗೊಳ್ಬೇಕಂದ್ರೆ ನಮ್ಮಲ್ಲಿ ನಿಮ್ಮಲ್ಲಿ ಕೊಡ್ತೇವೆ. ಸರ್ ನಮಸ್ಕಾರ. ನಮ್ಮ ಹೆಸರು ವಿಜಯ್ ಅಂತ. ಗ್ರಾಮ ಪಂಚಾಯತ್ ಕೋನಪಲ್ಲಿ ಮೊಹಮ್ಮದ್ಪುರ ಗ್ರಾಮದಿಂದ. ನಮ್ಮ ತಂದೆ ಇದು ಮೆಂಬರು. ಈ ಥರ ಎಚ್ಐವಿ ಇದರಿಂದ ಬರೆದ್ಬಿಟ್ಟೋಗಿದ್ದಾರೆ, ಹಿಂದೂ ಧರ್ಮದ ಮೇಲೆ ದೇವಸ್ಥಾನ ಮೇಲೆ ಬರೆದ್ಬಿಟ್ಟೋಗಿದ್ದಾರೆ. ಅದು ಬರೆಯುವಾಗ ಒಂಥರ ಇದರ ಮೆಂಬರ್ಗೆ ಯಾವುದಾದ್ರು ಮೆಂಬರ್ಗೆ ಅವರು ಜಾಗ ಸೋಸ್ತಾ ಇದ್ರು. ಅದು ಹೇಳ್ದಿರಾ ಫಿಡೊ ಸಾಹೇಬರು ಬಂದುಬಿಟ್ಟು ನಾವೇ ಹೇಳಿದ್ದು ಅಲ್ಲಿ ಬರೀ ಅಂತ ಬರೆದ್ಬಿಟ್ಟು ಹೋಗಿದ್ದಾರೆ. ಅವ್ರು ಕೇಳಿದ್ರೆ ನೀವ್ಯಾರು ಏನು ಹೇಳೋದು, ನೀವು ಏನು ಮಾತಾಡೋದು, ನಾವು ಬರೆದ್ಬಿಟ್ಟು ಹೋಗಿದ್ದೀವಿ ಅಂತ ಹೇಳ್ತಾ ಇದ್ರು. ಇದ್ರ ಬಗ್ಗೆ ಕೋನಪಲ್ಲಿ ಪಂಚಾಯಿತಿ ವೆಂಕಟೇಶಪ್ಪ ಅಣ್ಣ ಅನ್ಸುತ್ತೆ ಯಾವುದನ್ನು ನಮ್ಮನ್ನು ತಲುಪಿಸಿ ಏಮನ್ನ ಹೇಳಿದ್ರು, ನಮ್ಮನ್ನು ತಲುಪಿಕೊಂಡ ಶಾಸ್ತ್ರ ಅವರು ಕೋನಪಲ್ಲಿ ಪಂಚಾಯತ್ ಮೇಮು ಇದು ಶಾಸ್ತ್ರ ಅಧ್ಯಕ್ಷರು ಕೂಡ ಶಾಸ್ತ್ರ ಎಪ್ಪ ಅದೇ ಕೃಷ್ಣಾರೆಡ್ಡಿ ಆಯ್ತು ಕರೆಕ್ಟ್ ಚೇಸ್ತಾ ಉಂದು ಇವಳು ಸರಿ చేస్తా ఉంది ఏం కూడా సరి చేస్తా ఉంది ಇಲ್ಲ చేసిండి అది ఏం కలపాలా నంబర్లు కలపాలా ప్రతి ఒక్కటి నంబర్లు కలపాలా మాకే చెప్పిన ఫోన్ రాసిండేది మాకే ఒక తెలిపిండారా ఏమన్నా అయిపోయిందే మాకు కలిపి నంబర్లు కలిపి పని చేయాలా వాళ్ళు చేస్తారు. మీరు వచ్చి బోల్ రాపించిపోయినారు ఎవరు తెలిపించినారు ఎవరికి లేదు నంబర్ల పొంగలేక ఉండేది ఊళ్ళో ఏమి తెలిపి ఏమన్నా తెలిపిస్తారా లేదు ఏం కూడా తెలిపిస్తారు వారి ఇష్టం కొద్ది వాళ్ళు